ವಿದ್ಯಾನಗರಿ ಎನಿಸಿದಂತಹ ಈ ಉಡುಪಿಯ ರಾಜಾಂಗಣದಲ್ಲಿ ಮತ್ತೊಮ್ಮೆ ವಿದ್ಯೆಗಳ ಮೇಳ ವಿದ್ಯೆಗಳ ಉತ್ಸವ ನಡೆಯಲಿದೆ ಇದೇ ಅಕ್ಟೋಬರ್ ತಿಂಗಳ 24 25 26 ಈ 3 ದಿನಗಳ ಕಾಲ ಕೃಷ್ಣನ ಆಟದ ಅಂಗಳವಾದಂತಹ ರಾಜಾಂಗಣ ಎಲ್ಲ ವಿದ್ಯೆಗಳ ತವರೂರಾಗಿ ಎಲ್ಲ ವಿದ್ವಾಂಸರ ಸೇರುವಿಕೆಗೆ ಸಾಕ್ಷಿಯಾಗಿ ಮೆರೆಯಲಿದೆ ಇಲ್ಲಿ ನಡೆಯಲಿಕ್ಕಿರುವುದು AIOC ಅಂದರೆ ಆಲ್ ಇಂಡಿಯಾ ಓರಿಯೆಂಟಲ್ ಕಾನ್ಫರೆನ್ಸ್ ಇದನ್ನ ನಾವು ಕನ್ನಡದಲ್ಲಿ ಅಖಿಲ ಭಾರತೀಯ ಪ್ರಾಚ್ಯ ವಿದ್ಯೆಗಳ ಸಮ್ಮೇಳನ ಅಂತ ಕರೀತಾ ಇದ್ದೇವೆ ಈ AIOC ಸುಮಾರು 100 ವರ್ಷಗಳ ಹಿಂದೆ ಪುಣೆಯಲ್ಲಿ ಪುಂಡಲಿಕ ವಾಮನ ಕಾಣೆಯವರು ಅಂದ್ರೆ ಪಿವಿ ಕಾಣೆ ಇವರು ಆರಂಭಿಸಿದ್ದು ಪ್ರತಿ 2 ವರ್ಷಗಳಿಗೊಮ್ಮೆ ಒಂದೊಂದು ಸ್ಥಳಗಳಲ್ಲಿ ಈ ಸಮ್ಮೇಳನ ನಡೆಯತಾ ಇದೆ ಅಭೂತಪೂರ್ವ ಎಂಬಂತೆ ಸುಮಾರು 50 ವರ್ಷಗಳ ಇತಿಹಾಸದಲ್ಲೂ ಕಾಣದೆ ಇದೀಗ ಉಡುಪಿಯಲ್ಲಿ ಈ ಸಮ್ಮೇಳನ ನಡೆಯತಾ ಇದೆ ಪ್ರತಿ 2 ವರ್ಷಕ್ಕೊಂದು ಬಾರಿ ಈ ಸಮ್ಮೇಳನ ನಡೆಯತಾ ಇದ್ರು ಹೆಚ್ಚಿನ ಎಲ್ಲ ಸಮ್ಮೇಳನಗಳು ಕೂಡ ಉತ್ತರ ಭಾರತದಲ್ಲಿ ನಡೆಯತಾ ಇದೆ 50 ಸಮ್ಮೇಳನಗಳು ಪೂರೈಸಿ ಈಗ ಮತ್ತೆ 51ನೇ ಸಮ್ಮೇಳನ ಉಡುಪಿಯಲ್ಲಿ ನಡೆಯತಾ ಇದೆ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಕೇವಲ 2 ಬಾರಿ ಮಾತ್ರ ನಡೆದಂತ ಈ ಸಮ್ಮೇಳನ ಉಡುಪಿಗಂತು ಪ್ರಪ್ರಥಮ ಬಾರಿಗೆ ಈ ಸಮ್ಮೇಳನ ಇಲ್ಲಿ ನಡೆಯತಾ ಇದೆ ಈ ಸಮ್ಮೇಳನ ಉಳಿದೆಲ್ಲ ಸಮ್ಮೇಳನಗಳಂತಲ್ಲ ಸುಮಾರು 23 ವಿಷಯಗಳಲ್ಲಿ ಪ್ರಧಾನವಾಗಿ ಇಲ್ಲಿ ವಿಚಾರ ಸಂಕಿರಣಗಳು ಚರ್ಚೆ ಇದೆಲ್ಲ ನಡೆಯಲಿಕ್ಕಿದೆ 23 ವಿಷಯಗಳು ಅಂದ ತಕ್ಷಣ ಸಾಮಾನ್ಯ ಒಂದು ವಿಶ್ವವಿದ್ಯಾಲಯದಲ್ಲಿ 50-60 ವಿಷಯಗಳನ್ನು ಪಾಠ ಮಾಡುತ್ತಾ ಇದ್ದರೆ ಅಷ್ಟು ವಿಷಯಗಳ ಸಮ್ಮೇಳನ ನಡೆಯಬಹುದು ಆದರೆ ಇಲ್ಲಿ ನಡೆಯತಾ ಇರುವಂತದ್ದು ತೀರಾ ಪ್ರಾಚೀನವೆನಿಸಿದಂತ ಭಾರತೀಯ ವಿದ್ಯೆಗಳ ಸಮ್ಮೇಳನ ಈ ಸಮ್ಮೇಳನದಲ್ಲಿ 23 ವಿಷಯಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಏಕಕಾಲದಲ್ಲಿ ವಿಚಾರ ಸಂಕಿರಣ ನಡೆಯಲಿದೆ ಈ ವಿಚಾರ ಸಂಕಿರಣದಲ್ಲಿ ಅನೇಕ ವಿದ್ವಾಂಸರು ಭಾರತದ ವಿವಿಧ ರಾಜ್ಯಗಳಿಂದ ಆಗಮಿಸಲಿಕ್ಕಿದ್ದಾರೆ ಅನೇಕ ವಿದ್ಯಾರ್ಥಿಗಳು ಭಾಗವಹಿಸುತ್ತಾ ಇದ್ದಾರೆ ಅನೇಕ ಸಂಶೋಧನಾರತರು ಕೂಡ ಈ ಕಾರ್ಯಕ್ರಮದಲ್ಲಿ ಸಮ್ಮೇಳನದಲ್ಲಿ ಭಾಗವಹಿಸುತ್ತಾ ಇದ್ದಾರೆ ಅಂದರೆ ನಮ್ಮ ಅಂದಾಜಿನಂತೆ ಸುಮಾರು 2000ದಷ್ಟು ಮಂದಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾ ಇದ್ದಾರೆ ಭಾರತದ ವಿವಿಧ ರಾಜ್ಯಗಳಿಂದ ಆಗಮಿಸುವಂತ ಈ ಎಲ್ಲ ಸುಮಾರು 2000 ಮಂದಿಯ ವ್ಯವಸ್ಥೆಗೆ ಉಡುಪಿ ಸಜ್ಜಾಗ್ತಾ ಇದೆ ಈ 23 ವಿಷಯಗಳಲ್ಲಿ ಭಾರತದ ಪ್ರಾಚೀನ ಭಾಷೆಗಳು ಅದರಲ್ಲೂ ಪ್ರಧಾನವಾಗಿ ಸಂಸ್ಕೃತ ಸಂಸ್ಕೃತದಲ್ಲಿ ಆಧುನಿಕ ಸಂಸ್ಕೃತ ಪ್ರಾಚೀನ ಸಂಸ್ಕೃತ ಸಂಸ್ಕೃತದಲ್ಲಿರುವಂತ ವಿವಿಧ ಸಾಹಿತ್ಯಗಳು ತಾಂತ್ರಿಕ ಸಾಹಿತ್ಯ ಪೌರಾಣಿಕ ಸಾಹಿತ್ಯ ಐತಿಹಾಸಿಕ ಸಾಹಿತ್ಯ ಇನ್ನು ಬಾಲ ಸಾಹಿತ್ಯ ಕೇವಲ ಸಂಸ್ಕೃತಕ್ಕೆ ಮಾತ್ರ ಸಂಬಂಧಪಡದೆ ಪಾಲಿ ಪ್ರಾಕೃತ ಉರ್ದು ಅರೇಬಿಯಾ ಈ ಎಲ್ಲ ಭಾಷೆಗಳಿಗೂ ಸಂಬಂಧಿಸಿದಂತ ಸಾಹಿತ್ಯಗಳ ವಿಚಾರ ಸಂಕಿರಣ ಇಲ್ಲಿ ನಡೆಯತಾ ಇದೆ ಮಾತ್ರ ಅಲ್ಲದೆ ಪ್ರಾಚೀನ ತಾಂತ್ರಿಕತೆ ವಿಜ್ಞಾನ ಭಾಷಾಶಾಸ್ತ್ರ ಲಿಂಗ್ವಿಸ್ಟಿಕ್ ಇನ್ನು ಸೌಂದರ್ಯ ಶಾಸ್ತ್ರ ಹೀಗೆ ವಿವಿಧ ಶಾಸ್ತ್ರಗಳಲ್ಲಿ ಸುಮಾರು 23 ಶಾಸ್ತ್ರಗಳಲ್ಲಿ ಇಲ್ಲಿ ವಿಚಾರ ಸಂಕಿರಣ ನಡೆಯತಾ ಇದೆ ಇದರ ಜೊತೆಗೆ ಪ್ರಧಾನವಾದಂತ ಒಂದು ಸತ್ರ ಅಧಿವೇಶನ ಈ ಅಧಿವೇಶನದಲ್ಲಿ ಬಹಳ ಗಂಭೀರವಾಗಿ ಭಗವದ್ಗೀತೆಯ ನೆಲೆಗಟ್ಟು ಅದರ ಇತರ ಭಾಷೆಗಳಲ್ಲಿ ಇತರ ಸಂಸ್ಕೃತಿಯಲ್ಲಿ ಭಾರತದ ಉದ್ದಗಲದಲ್ಲಿ ಅದರ ಪ್ರಭಾವ ಇದರ ಬಗ್ಗೆ ದೊಡ್ಡದಾದಂತ ಚರ್ಚೆ ಅದರ ಜೊತೆಗೆ ಭಾರತೀಯ ವಿದ್ಯಾ ಪರಂಪರೆ ಇದರ ಬಗ್ಗೆ ಚರ್ಚೆ ನಡೆಯಲಿಕ್ಕಿದೆ ಉಳಿದ ಎಲ್ಲ ವಿದ್ಯೆಗಳು ಇವತ್ತಿಗೆ ಪಾಶ್ಚಾತ್ಯ ಚಿಂತನೆಯ ಹಿನ್ನೆಲೆಯಲ್ಲಿ ಬಂದಿದ್ದರೆ ಇಲ್ಲಿ ಭಾರತೀಯ ವಿದ್ಯೆಯ ಹಿನ್ನೆಲೆ ಏನು ಅಂತ ಈ ವಿದ್ಯೆಯ ಇಂಡಿಯನ್ ನಾಲೆಜ್ ಸಿಸ್ಟಮ್ ಇದರ ಬಗ್ಗೆ ದೊಡ್ಡದಾದಂತ ಚರ್ಚೆ ನಡೆಯಲಿಕ್ಕಿದೆ ಇಲ್ಲಿ ಭಾರತೀಯ ವಿದ್ಯೆಗೆ ಏನು ಹಿನ್ನೆಲೆ ಇದರ ಜ್ಞಾನದ ಹರಿವಿಗೆ ಮೂಲ ಸ್ರೋತಸ್ಸು ಏನು ಇದರ ಬಗ್ಗೆ ಚರ್ಚೆ ನಡೆಯಲಿಕ್ಕಿದೆ ಹೀಗೆ ಈ ಕಾರ್ಯಕ್ರಮದಲ್ಲಿ ಅನೇಕ ಮಠಾಧಿಪತಿಗಳು ವಿದ್ವಾಂಸರಾದಂತ ಸನ್ಯಾಸಿಗಳು ಸುಮಾರು 15 ವಿಶ್ವವಿದ್ಯಾಲಯಗಳ ಕುಲಪತಿಗಳು ಅನೇಕ ವಿಶ್ವವಿದ್ಯಾಲಯದಲ್ಲಿ ಬೋಧನರತರಾದಂತ ಪ್ರೊಫೆಸರ್ಗಳು ಪ್ರಾಂಶುಪಾಲರು ಪ್ರಾಧ್ಯಾಪಕರು ಉಪನ್ಯಾಸಕರು ಇವರೆಲ್ಲ ಆಗಮಿಸ್ತಾ ಇದ್ದಾರೆ ಹೀಗೆ ಈ ಎಲ್ಲ ವಿದ್ವಾಂಸರ ಪಂಡಿತರ ವಿದ್ಯಾರ್ಥಿಗಳ ಸಂಶೋಧನರತರ ಸಮ್ಮೇಳನ ಜ್ಞಾನದಾಹಿಗಳಿಗೆ ಬಹಳ ಅದ್ಭುತವಾದಂತಹ
ರಸದ ಔತಣ ಆಗಲಿಕ್ಕಿದೆ. ಈ ಎಲ್ಲ ರಸದ ಔತಣಕ್ಕೆ ನಮಗೆ ಸಕಲ ಸೌಲಭ್ಯಗಳನ್ನು ಆಶ್ರಯವನ್ನು ನೀಡಿದ್ದಾರೆ ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು. ಇವರ ಜೊತೆಗೆ ಈ ಎಐಒಸಿಯ ಈ ಸ್ಥಳದಲ್ಲಿ ಸಮ್ಮೇಳನಕ್ಕೆ ಭಾರತೀಯ ವಿದ್ವತ್ ಪರಿಷತ್ ಬೆಂಗಳೂರು ಇವರು, ಹಾಗೆಯೇ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಇವರು ಕೂಡ ಸಹಕಾರವನ್ನು ನೀಡುತ್ತಾ, ಹಾಗೆ ಇನ್ನಿತರ ಚಿಕ್ಕ ಪುಟ್ಟ ಸಂಘ ಸಂಸ್ಥೆಗಳು ಕೂಡ ಕೈಜೋಡಿಸಿದ್ದಾರೆ ಈ ಎಲ್ಲ ಕಾರ್ಯಕ್ರಮಕ್ಕೆ. ಬನ್ನಿ, ತಾವೆಲ್ಲ ಭಾರತೀಯ ವಿದ್ಯೆಗಳ ರಸದ ಔತಣದಲ್ಲಿ ಭಾಗವಹಿಸಿ ರಸಾಸ್ವಾದನೆಯನ್ನು ಮಾಡುವಲ್ಲಿ ನಮಗೆ ಜೊತೆಯಾಗಿ ಅಂತ ಕೇಳಿಕೊಳ್ತಾ ಇದ್ದೇನೆ. ತಮಗೆಲ್ಲರಿಗೂ ಕೂಡ ಆದರದ ಸ್ವಾಗತ.